ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು. ನಮಸ್ಕಾರ, ಕೊಡಗು ಚಾನೆಲ್ ವಾರ್ತೆಗಳಿಗೆ ಸ್ವಾಗತ. ನಾನು ದಕ್ಷತ್ ಗೌಡ. ಈಗ ಹೆಡ್ಲೈನ್ಸ್. ಮಂಗಳದೇವಿ ನಗರದಲ್ಲಿ ಅಮಂಗಳದ ಛಾಯೆ. ವಿದ್ಯಾರ್ಥಿ ಸಾವಿನಿಂದ ಬೆಟ್ಟದಲ್ಲಿ ಮಡುಗಟ್ಟಿದ ಮೌನ. ಜನಪ್ರತಿನಿಧಿಗಳಿಂದ ಪರಿಹಾರ ವಿತರಣೆ. ಈಡೇರದ ಭರವಸೆಗಳ ಪುನರಾವರ್ತನೆ. ಕಾಡಾನೆ ಉಪಟಳ ತಡೆಗೆ ಶಾಶ್ವತ ಪರಿಹಾರ ಹುಡುಕಿ. ಇಲ್ಲದಿದ್ದರೆ ಪ್ರತಿಭಟನೆಯನ್ನು ಎದುರಿಸಿ. ಸರ್ಕಾರಕ್ಕೆ ಎಂಎಲ್ಸಿಟಿ ಜಾನ್ ಎಚ್ಚರಿಕೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯ. ಬ್ಯಾಂಕ್ ಬಂದ್ ಮಾಡಿ ಮುಷ್ಕರ. ಗ್ರಾಹಕರ ಪರದಾಟ. ನೂತನ ಮುಖ್ಯಮಂತ್ರಿಯ ಉಜ್ವಲ ಭವಿಷ್ಯಕ್ಕಾಗಿ ಸುಂಟಿಕೊಪ್ಪದಲ್ಲಿ ವಿಶೇಷ ಪೂಜೆ. ಕೊಡಗಿನ ಅಳಿಯ ಸದಾನಂದ ಗೌಡರ ಕುಟುಂಬ ವರ್ಗದಲ್ಲಿ ಸಂಭ್ರಮವೋ ಸಂಭ್ರಮ. ಭತ್ತದ ಕಣಜ ಸೋಮರಪೇಟೆಯಲ್ಲಿ ಭತ್ತದ ಗದ್ದೆಗಳಿಗೆ ಬರ. ಭತ್ತದಿಂದ ಕೈ ಸುಟ್ಟುಕೊಂಡ ರೈತನಿಗೆ ಶುಂಠಿ ಕೃಷಿಯಲ್ಲಿ ಆಸಕ್ತಿ. ಈಗ ವಾರ್ತೆಗಳ ವಿವರ. ಮಡಿಕೇರಿಯ ಮಂಗಳದೇವಿ ನಗರದಲ್ಲಿ 5 ವರ್ಷಗಳ ನಂತರ ಮತ್ತೆ ಅಮಂಗಳದ ಛಾಯೆ ಮೂಡಿದೆ. 2006ರಲ್ಲಿ 6 ಜೀವಗಳನ್ನು ಬಲಿ ತೆಗೆದುಕೊಂಡ ಬೆಟ್ಟ ಇದೀಗ ಮತ್ತೊಂದು ಜೀವವನ್ನು ತನ್ನ ಒಡಲಲ್ಲಿ ಸೇರಿಸಿಕೊಂಡಿದೆ. ವಿದ್ಯಾರ್ಥಿ ಪ್ರದೀಪ್ನ ಸಾವಿನಿಂದ ಮಂಗಳದೇವಿ ನಗರದಲ್ಲಿ ಮೌನ ಆವರಿಸಿದೆ. ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಹಳೆಯ ಭರವಸೆಗಳೇ ಮತ್ತೆ ಪ್ರತಿಧ್ವನಿಸಿವೆ. ಮಂಗಳಾದೇವಿ ನಗರದಲ್ಲಿ ಶುಕ್ರವಾರ ಬೆಳಗಿನ 1:30 ಸಮಯದಲ್ಲಿ ಸಂಭವಿಸಿದ ತಡೆಗೋಡೆ ಕುಸಿತದಿಂದ 20 ವರ್ಷ ಪ್ರಾಯದ ಪ್ರದೀಪ್ ಎಂಬಾತ ಅಸುನೀಗಿದ್ದಾನೆ. ಜುಲೈ 3, 2006ರಂದು ಸಂಭವಿಸಿದ ಭೂಕುಸಿತ ಜನತೆಯ ಮನದಿಂದ ಮರೆಯಾಗುವ ಮುನ್ನವೇ ಮಂಗಳಾದೇವಿ ನಗರದಲ್ಲಿ ಮತ್ತೊಂದು ದುರಂತ ಘಟಿಸಿ ಹೋಗಿದೆ. ಆಶ್ಲೇಷ ಮಳೆಯ ರುದ್ರ ನರ್ತನದಿಂದ ತಡೆಗೋಡೆಯೊಂದು ಮನೆಯ ಮೇಲೆ ಕುಸಿದು ಬಿದ್ದಿದೆ. ಪ್ರದೀಪ್ ಮತ್ತು ಆತನ ಸಹೋದರಿ ಜೆಸಿಕಾ ಒಂದೇ ಕೋಣೆಯೊಳಗೆ ಮಲಗಿದ್ದರು. ಪ್ರದೀಪ್ ಮಂಚದ ಮೇಲೆ ಮಲಗಿದ್ದರೆ ಜೆಸಿಕಾ ಅದೇ ಕೋಣೆಯ ಮತ್ತೊಂದು ಬದಿಯಲ್ಲಿ ಮಲಗಿದ್ದರು. ಗುರುವಾರದ ರಾತ್ರಿ ಕಳೆದು ಶುಕ್ರವಾರದ ದಿನ ಆರಂಭವಾಗಿತ್ತು. ಬೆಳಗಿನ 1:30 ಸಮಯ ಅದು. ಪ್ರದೀಪ್ ಮಣ್ಣಿನಡಿಯಲ್ಲೇ ಜೀವಂತ ಸಮಾಧಿಯಾಗಿ ಹೋಗಿದ್ದ. ಜಿಲ್ಲಾಡಳಿತ, ಮಡಿಕೇರಿ ನಗರಸಭೆಯ ಅಧಿಕಾರಿ ಕೈಲಾದ ಸಹಕಾರ ನೀಡಿದ್ದಾರೆ. ಸ್ಪೀಕರ್ ಕೆಜಿ ಬೋಪಯ್ಯ, ಶಾಸಕ ಅಪ್ಪಚ್ಚು ರಂಜನ್ ಸ್ಥಳಾಂತರಿಸಿ ಸೂಕ್ತ ಪುನರ್ವಸತಿ ಕಲ್ಪಿಸಿದರೆ ಮತ್ತಷ್ಟು ಜೀವಗಳು ಬಲಿಯಾಗುತ್ತಿರಲಿಲ್ಲ. ಕೊಡಗು ಜಿಲ್ಲೆಯನ್ನು ಕಾಡುತ್ತಿರುವ ಕಾಡಾನೆ ಹಾವಳಿ ತಡೆಗೆ ರಾಜ್ಯ ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳದಿದ್ದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದಾಗಿ ಎಂಎಲ್ಸಿ ಟಿ ಜಾನ್ ಎಚ್ಚರಿಸಿದ್ದಾರೆ. ಕಾಡಾನೆ ದಾಳಿಗೆ ಸಿಲುಕಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ ಅವರು, ಕಾಡಾನೆ ಉಪಟಳವನ್ನು ನಿಯಂತ್ರಿಸಲು ಸರ್ಕಾರ ಶಾಶ್ವತ ಯೋಜನೆಯನ್ನು ರೂಪಿಸಬೇಕೆಂದು ಒತ್ತಾಯಿಸಿದರು. ಸೊಂಟಿಕೊಪ್ಪದ ಅಂಜನಗಿರಿ ಬೆಟ್ಟಗೇರಿಯಲ್ಲಿ ಕಾಡಾನೆ ದಾಳಿಗೆ ತುತ್ತಾಗಿ ಮಡಿಕೇರಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ಲಕ್ಷ್ಮಿ ಅವರನ್ನ ವಿಧಾನ ಪರಿಷತ್ ಸದಸ್ಯ ಟಿ ಜಾನ್ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಸುನಿಲ್ ನಂಜಪ್ಪ, ಅಬ್ದುಲ್ ರಜಾಕ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಗೋಣಿಕೊಪ್ಪಲಿನ ಅಕ್ಷತ ಬಡಾವಣೆಯಲ್ಲಿ ಕಾರ್ಮಿಕನೊಬ್ಬ ಸಂಶಯಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾನೆ. ಮನೆಯ ಹಿಂಭಾಗದಲ್ಲಿ ಮೃತದೇಹ ಪತ್ತೆಯಾಗಿದ್ದು ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಗೋಣಿಕೊಪ್ಪ ಅಕ್ಷತ ಬಡಾವಣೆಯಲ್ಲಿ ಜನಾರ್ದನ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈಗ ಚಿಕ್ಕದೊಂದು ಬ್ರೇಕ್. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಬ್ಯಾಂಕ್ ನೌಕರರ ಸಂಘ ಕರೆ ನೀಡಿದ ಮುಷ್ಕರಕ್ಕೆ ಕೊಡಗಿನಲ್ಲೂ ಬೆಂಬಲ ವ್ಯಕ್ತವಾಯಿತು. ಜಿಲ್ಲೆಯ 3 ತಾಲೂಕುಗಳಲ್ಲಿ ಶುಕ್ರವಾರ ಎಲ್ಲ ಬ್ಯಾಂಕ್ಗಳು ಬಂದ್ ಆಗಿದವು. ಬ್ಯಾಂಕ್ ಬಂದ್ನಿಂದಾಗಿ ಗ್ರಾಹಕರು ಸಾಕಷ್ಟು ಪರದಾಡಬೇಕಾಯಿತು. ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘ ಕರೆ ನೀಡಿದ್ದ ಬ್ಯಾಂಕ್ ಬಂದ್ ಮುಷ್ಕರಕ್ಕೆ ಜಿಲ್ಲೆಯಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಅವರು ಬಾಗಿಲು ತೆರೆಯದ ಬ್ಯಾಂಕ್ಗಳಿಗೆ ಹಿಡಿಶಾಪ ಹಾಕುತ್ತಾ ಹಿಂತೆರಳುತ್ತಿದ್ದುದು ಕಂಡುಬಂತು.
ಮಡಿಕೇರಿಯ ಅಂಚೆ ಕಚೇರಿ ತಿರುವಿನಲ್ಲಿ ಬರೆಗೆ ತಡೆಗೋಡೆ ನಿರ್ಮಿಸಲು ಸರ್ಕಾರ ಈಗಾಗಲೇ 1 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ಎಂದು ನಗರಸಭೆ ಅಧ್ಯಕ್ಷ ಎಚ್ಎಂ ನಂದಕುಮಾರ್ ತಿಳಿಸಿದ್ದಾರೆ. ಮಳೆಯ ತೀವ್ರತೆ ಕಡಿಮೆಯಾದ ನಂತರ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದೆಂದು ಅವರು ಹೇಳಿದ್ದಾರೆ. ಮಡಿಕೇರಿ ಖಾಸಗಿ ಬಸ್ ನಿಲ್ದಾಣದಿಂದ ಅಂಚೆ ಕಚೇರಿಯವರೆಗಿನ ರಸ್ತೆಯ ನಿರ್ಮಾಣಗೊಳಿಸುವ ಸಲುವಾಗಿ ಸರ್ಕಾರದ 50,000 ರೂಪಾಯಿಗಳ ಜೊತೆಗೆ ನಗರಸಭೆಯಿಂದ 20,000 ರೂಪಾಯಿ ನೀಡಲಾಗುವುದೆಂದು ನಂದಕುಮಾರ್ ಸ್ಪಷ್ಟಪಡಿಸಿದರು. ಸೋಮವಾರಪೇಟೆಯಲ್ಲಿ ವ್ಯಕ್ತಿಯೊಬ್ಬರ ಸ್ವಾರ್ಥ ಸಾಧನೆಯಿಂದ ಮುಚ್ಚಲ್ಪಟ್ಟಿದ್ದ ತೆರೆದ ಬಾವಿಯೊಂದು ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮತ್ತೆ ಬಾವಿ ತೆರೆದುಕೊಂಡಿದೆ. ಬಾವಿ ಅಪಾಯವನ್ನು ಆಹ್ವಾನಿಸುತ್ತಿದ್ದು ಪಟ್ಟಣ ಪಂಚಾಯಿತಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವ್ಯಕ್ತಿಯೊಬ್ಬರ ಸ್ವಾರ್ಥ ಸಾಧನೆಗಾಗಿ ಮುಚ್ಚಲ್ಪಟ್ಟಿದ್ದ ತೆರೆದ ಬಾವಿಯೊಂದು ಧಾರಾಕಾರ ಮಳೆಯ ಪರಿಣಾಮ ಮತ್ತೆ ಬಾಯಿ ತೆರೆದುಕೊಂಡು ಅಪಾಯ ಮುಂದೆ ಒದಗಲಿರುವ ಅನಾಹುತ ತಪ್ಪಿಸಲಿ ಎಂದು ನಾಗರಿಕರು ಕೋರಿಕೊಂಡಿದ್ದಾರೆ. ಸುದ್ದಿ ಇನ್ನೂ ಇದೆ, ನೋಡ್ತಾ ಇರಿ ಕೊಡಗು ಚಾನಲ್. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದ 26ನೇ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರ ರಾಜಕೀಯ ಭವಿಷ್ಯ ಮತ್ತು ಆಡಳಿತ ವ್ಯವಸ್ಥೆ ಸುಗಮವಾಗಿರಲಿ ಎಂದು ಪ್ರಾರ್ಥಿಸಿ ಸುಂಟಿಕೊಪ್ಪದಲ್ಲಿ ಯಂಕನ ಕುಟುಂಬಸ್ಥರು ವಿಶೇಷ ಪೂಜೆ ನಡೆಸಿದರು. ಐನ್ ಮನೆಯಲ್ಲಿ ನಡೆದ ಪೂಜೆಯಲ್ಲಿ ಸದಾನಂದ ಗೌಡರ ಪತ್ನಿಯ ಕುಟುಂಬಸ್ಥರು ಮತ್ತು ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ರಾಜ್ಯದ 26ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವ ದೇವರಗೊಂಡ ಸದಾನಂದ ಗೌಡ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಎಂದು ಯಂಕನ ಕುಟುಂಬ ಕೊಡಗು ಜಿಲ್ಲೆಯ ಭತ್ತದ ಕಣಜವೆಂದೇ ಖ್ಯಾತಿಯಾಗಿದ್ದ ಸೋಮವಾರಪೇಟೆ ತಾಲೂಕಿನಲ್ಲಿ ಈಗ ಭತ್ತದ ಗದ್ದೆಗಳು ಶುಂಠಿ ಬೆಳೆಯುವ ಪ್ರದೇಶವಾಗಿ ಮಾರ್ಪಾಟಾಗಿದೆ. ಹೆಚ್ಚಿನ ಕೃಷಿಕರು ಭತ್ತ ಬೆಳೆಯುವುದನ್ನು ಬಿಟ್ಟು ಶುಂಠಿ ಬೆಳೆಸಲು ಮುಂದಾಗಿದ್ದಾರೆ. ಇದಕ್ಕೆ ಭತ್ತದ ಕೃಷಿಯನ್ನು ಕಾಡಿದ ಹಲವು ಸಮಸ್ಯೆಗಳು ಕೂಡ ಕಾರಣ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಕೆಲವೇ ವರ್ಷಗಳಲ್ಲಿ ಭತ್ತದ ಗದ್ದೆಗಳು ಮಾಯವಾಗುವ ಸಾಧ್ಯತೆಗಳಿದೆ ಎಂದು ರೈತರೇ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಮುಂಗಾರು ಮಳೆಯನ್ನೇ ನಂಬಿ ಪರಿಹಾರ ಒದಗಿಸಿಕೊಡುವ ಭರವಸೆ ನೀಡಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಕೊಡಗು ಚಾನಲ್ ವಾರ್ತೆಗಳೊಂದಿಗೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕೊಡಗು ಚಾನಲ್.